ಬ್ರಹ್ಮಋಷಿ ಪಿತಾಮಹ ಪತ್ರಿಜಿ ಗುರುಗಳಿಗೆ ನಮಸ್ಕಾರ. ಸ್ವರ್ಣಮಾಲಮ್ಮನ ಪಾದಪದ್ಮಗಳಿಗೆ ನಮಸ್ಕಾರ. ನಾನು ಫಸ್ಟು 2010ರಲ್ಲಿ ಧ್ಯಾನಕ್ಕೂ ಮೇಡಮ್ ಹತ್ರ ಹೋಗಿದ್ದೆ, ಲಲಿತಾ ಮೇಡಮ್ ಹತ್ರ. ಒಂದು 45 ದಿನ ಮಾಡಿದೆ, ಆಮೇಲೆ ಬಿಟ್ಬಿಟ್ಟೆ ನಾನು. ತಿರ್ಗಿ ಮತ್ತೆ 3 ವರ್ಷದ ಕೆಳಗಡೆನೇ ಹೋಗಿದ್ದೆ, ಅದಕ್ಕೂ ಬಿಟ್ಟು. ಆದರೆ ಇವಾಗ 2 ವರ್ಷದಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈ ಧ್ಯಾನ ಮಾಡಿದಾಗ್ಲಿಂದ ನನ್ನ ಆರೋಗ್ಯ ಸ್ಥಿತಿನೂ ಸರಿಯಾಗಿರಲಿಲ್ಲ, ಮಾನಸಿಕ ಸ್ಥಿತಿನೇ ಸರಿಯಾಗಿದ್ದಿಲ್ಲ. ನಮ್ಮ ಮನೆಯವರು ಹೋದ ಮೇಲೆ ನನಗೆ 18 ವರ್ಷದಿಂದ ರಾತ್ರಿ ನಿದ್ದೆನೇ ಇರ್ತಾ ಇದ್ದಿಲ್ಲ. ಈ ಧ್ಯಾನಕ್ಕೆ ಬಂದ ಮೇಲೆ ನನಗೆ ಚೆನ್ನಾಗಿ ನಿದ್ದೆ ಆಗ್ತಾಯಿದೆ, ಮನಸ್ಸು ಸಮಾಧಾನವಾಗಿದೆ. ನಾನು ಮುಂಚೆಲ್ಲ ರಾಮಂದೇ ಜಾಸ್ತಿ ನೆನೆಸ್ಕೊತದ್ದೆ, ಭಕ್ತಿ ಮಾರ್ಗದಾಗಿದ್ದೆ. ಆ ಭಕ್ತಿ ಮಾರ್ಗದಾಗಿದ್ದದಕ್ಕೆ ನನಗೆ ಇವತ್ತು ಈ ಮುಕ್ತಿ ಮಾರ್ಗ ಸಿಕ್ಕೈತಂತೂ ನಾನು ಸದಾ ಪತ್ರಿಜಿ ಗುರುಗಳಿಗೆ ಅದೇ ಬೇಡ್ತಾ ಇರ್ತೀನಿ. ಆಮೇಲೆ ಜೇತವನಮ್ಗೆ ಹೋಗಿದ್ದೆ, ನನಗೆ ಅಲ್ಲಿ ಪತ್ರಿಜಿ ಗುರುಗಳ ದರ್ಶನ ಆಯಿತು. ಅವತ್ತು ನನಗಾದ ಆನಂದ ಅಂತೂ ಬೇಡ, ಅಷ್ಟೊಂದು ಸಂತೋಷವಾಗಿತ್ತು. ಮತ್ತೆ ಮತ್ತೆ ಅಲ್ಲಿ ಹೋಗ್ಬೇಕನ್ನಿಸ್ತಿತ್ತು, ಅಲ್ಲಿ ಅಷ್ಟೊಂದು ಎನರ್ಜಿ ಇದೆ. ನನ್ನ ಆರೋಗ್ಯ ಸಮಸ್ಯೆ ಇರೋದಕ್ಕೆ ಹೊರಗಡೆ ಜಾಸ್ತಿ ಹೋಗಲ್ಲ. ಈಗ 4 ಸಲ ಆಯಿತು ನಾನು ಬುಕ್ಸು ಇಸ್ಕೊಂಡು ಅನ್ನದಾನಕ್ಕಂತೂ ಎಲ್ಲರ ಹತ್ರ ಕೇಳಿ ಇಸ್ಕೊಂಡು ಮಾಡ್ತೀನಿ. ನಾವು ಹೊರಗಡೆ ಹೋಗಲ್ಲ, ಆದರೂ ಮನೆಯಲ್ಲಿ ಕೆಲಸ ಮಾಡೋರು ನನಗೆ ಫೋನ್ ಮೂಲಕ ಏನಾಗುತ್ತೋ ಅದನ್ನೆಲ್ಲ ಮಾಡಿ ನಾನು ಅನ್ನದಾನಕ್ಕೆ ಕಳಿಸ್ತೀನಿ. ಇಷ್ಟೆಲ್ಲ ಜ್ಞಾನ ನನಗೂ ಗುರುಗಳೇ ಕೊಟ್ಟಾರ, ಅದಕ್ಕೆ ಗುರುಗಳಿಗೆ ಸದಾ ಋಣ ಆಗಿರ್ತೀನಿ ನಾನು. ಲಲಿತಾ ಮೇಡಮ್ಗೂ ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳು. ನನ್ನ ಹೆಸರು ಮಾಲಾ ಅಂತೇಳಿ. ನಾನು ಧ್ಯಾನಕ್ಕೆ ಹೆಂಗೆ ಬಂದೆ ಅಂದರೆ, ಒಂದು ಟೈಲರ್ ಶಾಪಲ್ಲಿ ವರ್ಕ್ ಮಾಡ್ತಾಯಿದ್ದೆ. ಅಲ್ಲಿ ನಮ್ಮ ಮನೆಯವರಿಗೆ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಅವರು ಮೆಡಿಟೇಷನ್ ಮಾಡಿಸಿದ್ರೆ ಕ್ಲಿಯರ್ ಆಗುತ್ತೆ ಅಂತ ಲಲಿತಾ ಮೇಡಮ್ ಅವರಿಗೆ ಮೆಡಿಟೇಷನ್ ಕ್ಯಾಪ್ ತರಲಿಕ್ಕೆ ಹೇಳಿದ್ದೆ. ಆವಾಗ ಅವರು ಕ್ಯಾಪ್ ತೊಗೊಂಬಂದರು. ಅದು ಧ್ಯಾನ ಮಾಡಿರಿ ಅಂತ ಮೇಡಮ್ ಅವ್ರು ಹೇಳಿದ ರೀತಿ ಐತಲ್ಲ, ಅದು ನನ್ನ ಮನಸ್ಸಿಗೆ ಭಾಳ ಇಷ್ಟ ಆಯಿತು. ಕ್ಯಾಪ್ ತರಿಸಿದೆ. ಕ್ಯಾಪ್ ತೊಗೊಂಡು ಮೆಡಿಟೇಷನ್ ಮಾಡ್ತಾ ಬಂದೆ. ಮನೇಲಿ ನಮ್ಮ ಮನೆಯವರು ಮಾಡ್ತಾರೆ, ಮಕ್ಕಳು ಮಾಡ್ತಾರೆ. ಒಂದು 41 ಡೇಸು ಮೇಡಮ್ ಅವ್ರ ಮನೆಗೆ ಹೋಗಿದ್ವಿ, ಲಲಿತಾ ಮೇಡಮ್ ಅವ್ರ ಮನೆಗೆ. ಅಲ್ಲಿ ಧ್ಯಾನ ಮಾಡ್ತಾ 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 ಕೂತ್ಕೊಂಡಾಗೆ ಒಂದು 15 ದಿನ ಆಯಿತು. 15 ದಿನ ಆದಮೇಲೆ ನನಗೊಂದು ಆಲೋಚನೆ ಬಂತು, ನೀನು ಎಷ್ಟು ದಿನ ಅಂತ ಬೇರೆಯವ್ರ ವೆಹಿಕಲ್ ಮೇಲೆ ಟ್ರಾವೆಲ್ ಮಾಡ್ತೀಯಾ, ನಿಂದ ಅಂತ ಒಂದು ಸ್ವಂತ ವೆಹಿಕಲ್ ಬೇಡವಾ ಅಂತ ಒಂದು ಆಲೋಚನೆ ಬಂತು. ಎಸ್, ನಾನು ತೊಗೊತೀನಿ ಅಂತ ಅಂದ್ಕೊಂಡೆ ಮನಸ್ಸಿನಾಗ ಅಷ್ಟೇ. ಅದು ಏನಾಯ್ತೇನೋ, ನನಗೆ 2,000 ರೂಪಾಯಿ ಕೇಳಿದರೆ ಕೊಡಲಾರ್ದರು ಇಮ್ಮಿಡಿಯೇಟ್ 60,000 ರೂಪಾಯಿ ಕ್ಯಾಶ್ ಕೊಟ್ಟರು ನನಗೆ. ಅದು ಮಿರಾಕಲ್. ಇದು ಧ್ಯಾನದಿಂದ ಆಗಿರ್ತಕ್ಕಂಥ ಮಿರಾಕಲ್. ನಾನು ಒಂದು ಗಾಡಿ ತೊಗೊಂಡೆ 1,60,000. ಅದು 1 ರೂಪಾಯಿ ನಾನು ಲೋನ್ ಮಾಡಿಸಿಲ್ಲ. ಅಷ್ಟು ಅಮೌಂಟು ನನಗೆ ಸಹಾಯ ಅಂತ ಹೇಳಿ ಕೊಟ್ಟಿದ್ದರು. ನಾನು ಅವ್ರಿಗೆ ಅದನ್ನು ರಿಟರ್ನ್ ಮಾಡಿದೆ. ಆದರೆ ನಾನು ಎಲ್ಲಿ ಹೋಗ್ತೀನಿ ಅಲ್ಲಿ ಧ್ಯಾನವೆಂದರೆ ಶ್ವಾಸದ ಮೇಲೆ ಗಮನ, ನನ್ನ ಗಾಡಿ ಮೇಲೆ ಲೇಬಲ್ ಹಾಕ್ಸ್ಬಿಟ್ಟಿದ್ದೀನಿ. ನಾನು ಎಲ್ಲಿ ಹೋದ್ರೂ ನನ್ನ ಧ್ಯಾನ ಪ್ರಚಾರನೇ ಆಗಿರಬೇಕು, ನನ್ನ ಕೆಲಸನೂ ಆಗಿರಬೇಕು, ಎರಡು ಈ ಥರ. ಆಗ ಮನೆ ರ್ಯಾಲಿ ಮಾಡ್ತಿದ್ವಿ, ಸಸ್ಯದ ರ್ಯಾಲಿ 35 ವಾರ ಎಲ್ಲ ನಮ್ಮ ಒಂದು ಟೀಮ್ ಎಲ್ಲ ಕರ್ಕೊಂಡು ಅದ್ಭುತವಾಗಿ ನಡೀತು. ಎಲ್ಲರೂ ಸಹಕಾರ ಕೊಟ್ಟರು. ಆಮೇಲೆ ನಮ್ಮ ಮನೆಯಲ್ಲಿ ಈಗ ನೆಕ್ಸ್ಟು 31 ಡೇಸ್ ಮನೆ ಧ್ಯಾನ ಅಂತೇಳಿ ಅಲ್ಲಿ ಅದೂ ಅದ್ಭುತವಾಗಿ ನಡೀತು. ನಮಗೆ ಗೊತ್ತಿರಲಾರ್ದಂಗೆ ಎಲ್ಲ ಮಿರಾಕಲ್ಸ್. ಧ್ಯಾನ ಅನ್ನೋದೇ ಒಂದು ಮಿರಾಕಲ್ಸ್. ಆನಂದ, ತೃಪ್ತಿ, ಇದನ್ನು ನಾವು ಬಾಯಲ್ಲಿ ಹೇಳೋಕ್ಕಾಗಲ್ಲ. ಬೆಲ್ಲನ ಕೊಟ್ಟು ಮುಖನ ಕೈಯಾಗೆ ಹೆಂಗೈತೆ ಅಂತ ಹೇಳಿದರೆ ಹೇಳೋಕ್ಕೆ ಆಗಲ್ವೋ. ಇದನ್ನು ನಾವು ಸ್ವತಃ ಅನುಭವಿಸ್ಬೇಕು. ಇದನ್ನು ನಾವು ಸ್ವತಃ ಅನುಭವಿಸಿದಾಗ ಮಾತ್ರ ಇದು ವ್ಯಾಲ್ಯೂಸ್ ಗೊತ್ತಾಕತಿ. ಹಾಗಾಗಿ ಎಲ್ಲರೂ ಸಸ್ಯಾಹಾರಿಗಳಾಗಿ ಧ್ಯಾನ ಮಾಡಿ, ಧ್ಯಾನ ಪ್ರಚಾರ ಮಾಡಿರಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನಾನು 2 ಮಾತುಗಳನ್ನ ಮುಗಿಸ್ತೀನಿ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.